ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 1987 ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸ್ನ ಬಗ್ಗೆ ಸ್ಟಡಿ ಮಾಡೋಣ, ಹಾಗೂ ಈ ಕೇಸ್ನಲ್ಲಿ ಏನು ಜಜ್ಮೆಂಟ್ ಕೊಡಲಾಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಕೇಸ್ ಟಾರ್ಟ್ ಲಾಸ್ಗಳಿಗೆ ಸಂಬಂಧಪಟ್ಟಿದೆ. ಟಾರ್ಟ್ ಲಾಸ್ಗಳನ್ನು ಸ್ಟಡಿ ಮಾಡೋ ಸಮಯದಲ್ಲಿ ಸ್ಟ್ರಿಕ್ಟ್ ಲಯಾಬಿಲಿಟಿ ಮತ್ತು ಅಬ್ಸಲ್ಯೂಟ್ ಲಯಾಬಿಲಿಟಿ ಅನ್ನುವಂತಹ ಕಾನ್ಸೆಪ್ಟ್ಗಳು ಬರ್ತವೆ. ನಮಗೆ ಗೊತ್ತು, ಸಮಾಜದಲ್ಲಿ ಏನಾದರೂ ಸಿವಿಲ್ ರಾಂಗ್ ಅಥವಾ ಕ್ರಿಮಿನಲ್ ರಾಂಗ್ ಆದಾಗ ಆ ಅಪರಾಧಗಳ ಜವಾಬ್ದಾರಿಯನ್ನು ಯಾರಾದರೂ, ಅದರ ಲಯಾಬಿಲಿಟಿಯನ್ನು ಯಾರಾದರೂ ಹೊರಬೇಕಾಗ್ತದೆ. ಕೆಲವೊಂದು ಅಪರಾಧಗಳಲ್ಲಿ ಎಕ್ಸೆಪ್ಷನ್ಸ್ ಇರ್ತವೆ, ಅವುಗಳನ್ನು ಬಳಸಿಕೊಂಡು ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾರೆ ಮತ್ತು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ತಾರೆ. ಈ ಕಾರಣದಿಂದಲೇ ಸ್ಟ್ರಿಕ್ಟ್ ಲಯಾಬಿಲಿಟಿ ಅನ್ನುವಂತಹ ಕಾನ್ಸೆಪ್ಟ್ ಬರುತ್ತದೆ. ಇಲ್ಲಿ ಒಬ್ಬ ವ್ಯಕ್ತಿ ನೇರವಾಗಿ ಫಾಲ್ಟನ್ನು ಮಾಡಿರುವುದಿಲ್ಲ, ಅವನಿಗೆ ಯಾವುದೇ ತರಹದ ಇಂಟೆನ್ಷನ್ ಇರೋದಿಲ್ಲ ಮತ್ತು ನೆಗ್ಲಿಜೆನ್ಸ್ ಕೂಡ ಮಾಡಿರೋದಿಲ್ಲ. ಆದರೂ ಕೂಡ ಅಲ್ಲಿ ಜರುಗಿದಂತಹ ಒಂದು ಅಪರಾಧ, ಕ್ರೈಮ್ ಅಥವಾ ಟಾರ್ಟ್ನ ಒಂದು ಜವಾಬ್ದಾರಿಯನ್ನು, ಲಯಾಬಿಲಿಟಿಯನ್ನು ಅವನು ಹೊರಬೇಕಾಗ್ತದೆ. ಸೊ ಇದನ್ನು ನಾವು ಸ್ಟ್ರಿಕ್ಟ್ ಲಯಾಬಿಲಿಟಿ ಅಂತೇಳಿ ಕರೆಯುತ್ತೇವೆ. ಇದನ್ನೇ ನಾವು ನೋ ಫಾಲ್ಟ್ ಲಯಾಬಿಲಿಟಿ ಅಂತೇಳಿ ಕರೆಯುತ್ತೇವೆ. ಈ ಸ್ಟ್ರಿಕ್ಟ್ ಲಯಾಬಿಲಿಟಿಯಲ್ಲೂ ಕೂಡ ಕೆಲವೊಂದು ಡಿಫೆನ್ಸಸ್ಗಳನ್ನು ಡಿಫೆಂಡೆಂಟು ಯೂಸ್ ಮಾಡಿಕೊಳ್ಬೋದು. ಅಪರಾಧದಲ್ಲಿ ಪ್ಲೇನ್ ಟಿಫನ್ ಡಿಫಾಲ್ಟ್ ಇದ್ದಾಗ ಅಥವಾ ಅದು ಆಕ್ಟ್ ಆಫ್ ಗಾಡ್ ಇಂದ ಆದಾಗ ಮತ್ತು ಅಲ್ಲಿ ಪ್ಲೇನ್ ಟಿಫನ್ ಕಾನ್ಸೆಂಟ್ನಿಂದ ಜರುಗಿದಾಗ ಮತ್ತು ಅದು ಥರ್ಡ್ ಪಾರ್ಟಿಯ ಆಕ್ಟ್ ಆದಾಗ ಅಥವಾ ಸ್ಟ್ಯಾಟ್ಯೂಟರಿ ಅಥಾರಿಟಿಯಿಂದ ಪರ್ಮಿಷನ್ ತಗೊಂಡುಕೊಂಡು ಮಾಡಿದಾಗ, ಈ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಇವುಗಳನ್ನು ಡಿಫೆನ್ಸ್ ಆಗಿ ಬಳಸಿಕೊಂಡು ಸ್ಟ್ರಿಕ್ಟ್ ಲಯಾಬಿಲಿಟಿಯಲ್ಲೂ ಕೂಡ ಅವನು ತನ್ನ ಲಯಾಬಿಲಿಟಿಯನ್ನು ಕಳೆದುಕೊಳ್ಬೋದು, ಅಂದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳದಂತೆ ಇರ್ಬೋದು. ಈ ಸ್ಟ್ರಿಕ್ಟ್ ಲಯಾಬಿಲಿಟಿಯ ಅಪ್ಲಿಕೇಶನ್ ಆದಂತಹ ಅಬ್ಸಲ್ಯೂಟ್ ಲಯಾಬಿಲಿಟಿ, ಇಲ್ಲಿ ಯಾವುದೇ ತರಹದ ಎಕ್ಸೆಪ್ಷನ್ಸ್ಗಳು ಇರೋದಿಲ್ಲ, ಡಿಫೆನ್ಸಸ್ಗಳು ಇರೋದಿಲ್ಲ. ಸ್ಟ್ರಿಕ್ಟ್ ಆಗಿ ಇಲ್ಲಿ ಒಬ್ಬ ವ್ಯಕ್ತಿ ಲಯಾಬಿಲಿಟಿಯನ್ನು, ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಇದನ್ನು ಅಬ್ಸಲ್ಯೂಟ್ ಲಯಾಬಿಲಿಟಿ ಅಂತೇಳಿ ಕರೆಯುತ್ತೇವೆ. ಅಬ್ಸಲ್ಯೂಟ್ ಲಯಾಬಿಲಿಟಿಗೆ ಸಂಬಂಧಪಟ್ಟಂತೆ ಈ ಕೇಸ್ ಇದೆ, ಈ ಕೇಸನ್ನು ಈಗ ನೋಡೋಣ. ನಮಗೆಲ್ಲ ಗೊತ್ತಿರುವಂತೆ 1984 ಮಧ್ಯಪ್ರದೇಶದಲ್ಲಿ ಭೂಪಾಲ್ ಗ್ಯಾಸ್ ಲೀಕ್ ಆಗುತ್ತೆ. ಈ ಇನ್ಸಿಡೆಂಟಲ್ಲಿ ಲೀಕ್ ಆದಂತಹ ಗ್ಯಾಸ್ನಿಂದ ಅನೇಕ ಜನರು ಸಾಯ್ತಾರೆ ಮತ್ತು ಅನೇಕರು ಹ್ಯಾಂಡಿಕ್ಯಾಪ್ಡ್ ಆಗ್ತಾರೆ. ಸೊ ಇದರ ಎಕ್ಸಾಕ್ಟ್ ನಂತರದಲ್ಲಿ ಆದಂತಹ ಇನ್ನೊಂದು ಗ್ಯಾಸ್ ಲೀಕ್ ಇದಾಗಿದೆ. ಡೆಲ್ಲಿಯಲ್ಲಿ ಶ್ರೀರಾಮ್ ಫುಡ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿ ಇರುತ್ತೆ. ಇದು ಫರ್ಟಿಲೈಸರ್ ಅನ್ನು ಪ್ರೊಡಕ್ಷನ್ ಮಾಡ್ತಾ ಇರ್ತದೆ. ಒಂದು ಸಲ ಈ ಕಂಪನಿಯಿಂದ ಪಾಯ್ಸನಸ್ ಗ್ಯಾಸ್ ಆದಂತಹ ಓಲಿಯಂ ಗ್ಯಾಸ್ ಲೀಕ್ ಆಗುತ್ತದೆ. ಇದರಿಂದ ಡೆಲ್ಲಿಯಲ್ಲಿರುವಂತಹ ಪ್ರಜೆಗಳ ಒಂದು ಜೀವನಕ್ಕೆ ಧಕ್ಕೆ ಆಗ್ತದೆ, ಅವರ ರೈಟ್ ಟು ಲೈಫ್ ವೈಲೇಷನ್ ಆಗುತ್ತದೆ. ಈ ಕೇಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಹೋದಾಗ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡುತ್ತೆ, ನೀವು ಡೆಲ್ಲಿಯಲ್ಲಿ ಇದನ್ನು ಫರ್ಟಿಲೈಸರ್ ಪ್ರೊಡಕ್ಷನ್ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ನೀವು ಡೆಲ್ಲಿಯಿಂದ ಎಲ್ಲೋ ಹೊರಗಡೆ ಹೋಗಿ ನಿರ್ಜನ ಪ್ರದೇಶದಲ್ಲಿ ನೀವು ಕಂಪನಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆರ್ಡರ್ ಮಾಡುತ್ತದೆ. ಹೀಗೆ ಆರ್ಡರ್ ಮಾಡಿ ಅದನ್ನು ಪಾಲಿಸುವ ಸಮಯದಲ್ಲಿಯೇ ಮತ್ತೊಂದು ಸಲ ಓಲಿಯಂ ಗ್ಯಾಸ್ ಅದೇ ಕಂಪನಿಯಿಂದ ಲೀಕ್ ಆಗುತ್ತೆ. ಈ ಸಲ ಇನ್ನಷ್ಟು ಜನರ ಒಂದು ಜೀವನದ ಮೇಲೆ ಪ್ರಭಾವ ಬೀಳುತ್ತೆ. ಇದನ್ನು ಕಂಡಂತಹ MC ಮೆಹ್ತಾ ಎನ್ನುವಂತಹ ಅಡ್ವೊಕೇಟು, ಲಾಯರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕ್ತಾರೆ. ಈ ಪೆಟಿಷನ್ ಅಲ್ಲಿ ಅವರು ಕಂಪನಿಯಿಂದ ಕಂಪೆನ್ಸೇಷನ್ ಅನ್ನು ಬಯಸ್ತಾರೆ ಮತ್ತು ಆ ಕಂಪನಿ ಇನ್ನೊಂದು ಸಲ ಕೇವಲ ಡೆಲ್ಲಿಯಲ್ಲ, ಡೆಲ್ಲಿಯ ಹೊರಗಡೆನೂ ಕೂಡ ರೀಸ್ಟಾರ್ಟ್ ಆಗಬಾರ್ದು ಅನ್ನೋಂಥ ಒಂದು ಪೆಟಿಷನ್ ಅನ್ನು, ಲಿಟಿಗೇಷನ್ ಅನ್ನು ಹಾಕ್ತಾರೆ. ಇಲ್ಲಿ MC ಮೆಹ್ತಾ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಕೆಲವು ಜನರ ಅಪಿಲೆಂಟ್ಗಳ ಆರ್ಗ್ಯುಮೆಂಟ್ ಏನಾಗಿರ್ತದೆ ಅಂತಂದರೆ, ನಮಗೆ ಸಂವಿಧಾನದ ಪ್ರಕಾರ ಫಂಡಮೆಂಟಲ್ ರೈಟ್ಸ್ಗಳಲ್ಲಿ ಬರುವಂತಹ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್, ಅಂದರೆ ನಮಗೆ ಜೀವನ, ಉತ್ತಮವಾದ ಜೀವನ ಮಾಡುವಂತಹ ಹಕ್ಕಿದೆ. ಆದರೆ ಈ ಶ್ರೀರಾಮ್ ಫುಡ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿಯಿಂದ ಲೀಕ್ ಆದಂತಹ ಓಲಿಯಂ ಗ್ಯಾಸ್ನಿಂದ ನಮ್ಮ ಒಂದು ರೈಟ್ ಟು ಲೈಫ್ ಅನ್ನುವಂಥ ಒಂದು ಫಂಡಮೆಂಟಲ್ ರೈಟ್ನ ವೈಲೇಷನ್ ಆಗಿದೆ, ಜನರ ಜೀವನದ ಮೇಲೆ ತುಂಬ ಪ್ರಭಾವ ಬೀರಿದೆ. ಈ ಕಂಪನಿ ಹಿಂದೆ ಜನರಿಂದ ಅನೇಕ ಒಂದು ಪ್ರಾಫಿಟನ್ನು ಪಡೆದುಕೊಂಡು ಉತ್ತಮವಾದಂತಹ ಒಂದು ದೊಡ್ಡ ಕಂಪನಿಯಾಗಿದೆ. ಈ ಕಂಪನಿ ಅನೇಕ ಒಂದು ಸೇಫ್ಟಿ ಮೀಜರ್ಸ್ಗಳನ್ನು ಇಟ್ಕೊಂಡು ವರ್ಕ್ ಮಾಡಬೇಕಾಗಿತ್ತು, ಅದು ಮಾಡಲಾರ್ದೆ ಪ್ರಾಫಿಟ್ ಸಲುವಾಗಿ
ಸೇಫ್ಟಿ ಮೀಜರ್ಸ್ಗಳನ್ನು ಯೂಸ್ ಮಾಡಿಲ್ಲ. ಸೊ ಆದ್ದರಿಂದ ಈ ಗ್ಯಾಸ್ ಲೀಕ್ ಆಗಿ ನಮ್ಮ ಜೀವನ ಜನರ ಜೀವನ ಒಂದು ಪ್ರಭಾವ ಆಗಿದೆ. ಸೊ ಆದ್ದರಿಂದ ಕಂಪನ್ಸೇಷನ್ ಬೇಕು ಮತ್ತು ಈ ಕಂಪನಿ ಇನ್ನೊಂದು ಸಲ ಬೇರೆ ಎಲ್ಲೂ ಕೂಡ ರೀಸ್ಟಾರ್ಟ್ ಆಗಬಾರ್ದು ಅಂತೇಳಿ ಪೆಟಿಷನ್ ಹಾಕಿರ್ತಾರೆ. ಇದಕ್ಕೆ ಪ್ರತಿಯಾಗಿ ರೆಸ್ಪಾಂಡೆಂಟ್ ಅವರು, ನಾವು ಎಲ್ಲ ತರಹದ ಸೇಫ್ಟಿ ಮೀಜರ್ಸ್ಗಳನ್ನು ಯೂಸ್ ಮಾಡಿದ್ವಿ, ಆದರೆ ಥರ್ಡ್ ಪಾರ್ಟಿ ಬಂದುಬಿಟ್ಟು ಇದನ್ನು ಹಾಳು ಮಾಡಿದ್ದಾನೆ. ಇದು ನ್ಯಾಚುರಲ್ ಆಗಿ ಆಕ್ಟ್ ಆಫ್ ಗಾಡ್ನ ಆಧಾರದ ಮೇಲೆ ಈ ಘಟನೆ ಸಂಭವಿಸಿದೆ. ಇದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅಂತೇಳಿ ಅವರು ನಾಟ್ ಗಿಲ್ಟಿ ಅಂತೇಳಿ ಡಿಫೆಂಡೆಂಟು ಹೇಳಿಕೊಳ್ತಾರೆ. ಸೊ ಈ ಎರಡು ಆರ್ಗ್ಯುಮೆಂಟ್ಸನ್ನು ಗಮನಿಸಿದಂತಹ 5 ಜನರ ಬೆಂಚ್ ಸುಪ್ರೀಂ ಕೋರ್ಟ್ನಲ್ಲಿರುತ್ತೆ. ಶ್ರೀರಾಮ್ ಫುಡ್ ಆ್ಯಂಡ್ ಫರ್ಟಿಲೈಸರ್ ಲಿಮಿಟೆಡ್ ಕಂಪನಿ, ಇದೊಂದು ದೊಡ್ಡ ಲಾರ್ಜ್ ಕಂಪನಿಯಾಗಿದೆ, ಪ್ರಾಸ್ಪರಸ್ ಕಂಪನಿಯಾಗಿದೆ, ಸೊಸೈಟಿಯಿಂದ ಅತಿ ಹೆಚ್ಚಿನ ಪ್ರಾಫಿಟನ್ನು ಗಳಿಸಿದೆ. ಇಂತಹ ದೊಡ್ಡ ಕಂಪನಿ ಪ್ರಾಸ್ಪರಸ್ ಕಂಪನಿ ಆಗಿರೋದ್ರಿಂದ ಮೊದಲೇ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಇವರಿಗೆ ಈ ಗ್ಯಾಸ್ ಲೀಕೇಜ್ನ ಕಾನ್ಸಿಕ್ವೆನ್ಸ್ಗಳು ಗೊತ್ತಿದೆ, ಆದರೂ ಕೂಡ ಇವರು ಸೇಫ್ಟಿ ಮೀಜರ್ಸ್ಗಳನ್ನು ತೆಗೆದುಕೊಂಡಿಲ್ಲ. ಇವಾಗಲೇ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಗ್ಯಾಸ್ ಲೀಕೇಜ್ ಆಗುವ ಸೂಚನೆಯನ್ನು ಕೊಡುವಂತಹ ಅನೇಕ ಒಂದು ಇನ್ಸ್ಟ್ರೂಮೆಂಟ್ಸ್ಗಳಿವೆ, ಅವುಗಳನ್ನು ಬಳಸಿಕೊಂಡು ಇದನ್ನು ಪ್ರಿವೆಂಟ್ ಮಾಡ್ಬೋದಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಟೆಕ್ನಿಷಿಯನ್ಸ್ಗಳನ್ನು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸ್ಬೋದಾಗಿತ್ತು. ಇದ್ಯಾವುದನ್ನು ಮಾಡದೆ ಗ್ಯಾಸ್ ಲೀಕ್ ಆಗೋ ಥರ ಆಗಿದೆ. ಸೊ ಈ ಗ್ಯಾಸ್ ಲೀಕ್ ಆಗಿರೋದ್ರಿಂದ ಜನರ ಜೀವನ ಪ್ರಭಾವ ಆಗಿದೆ, ಅವರ ರೈಟ್ ಟು ಲೈಫ್ನ ವಯೊಲೇಷನ್ ಆಗಿದೆ. ಆದ್ದರಿಂದ ಈ ಕಂಪನಿಯವರು ಯಾರು ಪ್ರಭಾವ ಆಗಿರ್ತಾರೆ ಆ ಜನರಿಗೆ ಕಂಪನ್ಸೇಷನನ್ನು ಕೊಡಬೇಕು ಅಂತೇಳಿ ಜಜ್ಮೆಂಟ್ ಕೊಡ್ತದೆ. ಸ್ನೇಹಿತರೆ, ಇದೊಂದು ಲ್ಯಾಂಡ್ ಮಾರ್ಕ್ ಕೇಸ್ ಆಗಿದೆ. ಯಾಕಂತಂದರೆ ಇದಕ್ಕಿಂತ ಮುಂಚೆ ಉದಾಹರಣೆಗೆ 1984 ಭೂಪಾಲ್ ಗ್ಯಾಸ್ ಲೀಕ್ ಈ ಕೇಸ್ನಲ್ಲಿ ರಿಲ್ಯಾಂಡ್ ವರ್ಸಸ್ ಫ್ಲೆಚರ್ ಕೇಸ್ ಇದನ್ನು ರೆಫರ್ ಆಗಿ ಬಳಸಿಕೊಂಡು ಡಿಸಿಷನ್ ಜಜ್ಮೆಂಟನ್ನು ಕೊಡಲಾಗಿತ್ತು. ರಿಲ್ಯಾಂಡ್ ವರ್ಸಸ್ ಫ್ಲೆಚರ್ ಕೇಸ್ ಇದನ್ನು ಆಧಾರವಾಗಿಟ್ಟುಕೊಂಡು ವ್ಯಕ್ತಿ ಥರ್ಡ್ ಪಾರ್ಟಿಯ ಮೇಲೆ ಜವಾಬ್ದಾರಿಯನ್ನು ಹೊರಸಿ ತಾನು ಬಚಾವಾಗುವಂಥ ಒಂದು ಕಂಡೀಷನ್ ಇತ್ತು. ಈ ಜಜ್ಮೆಂಟ್ನಲ್ಲಿ ಕಂಪನಿ ಅಬ್ಸಲ್ಯೂಟ್ ಲಯಾಬಿಲಿಟಿಯನ್ನು ಹೊರಬೇಕಾಗುತ್ತದೆ ಅಂತೇಳಿ ವರ್ಡಿಕ್ಟ್ ಕೊಡುತ್ತೆ. ಈ ರೀತಿಯಲ್ಲಿ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸ್ನ ಜಜ್ಮೆಂಟು ಲ್ಯಾಂಡ್ ಮಾರ್ಕ್ ಕೇಸ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕೇಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಶರಣು ಶರಣಾರ್ಥಿ.